ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಅವರು ಎಸ್ ಎಸ್ಸಿಗೆ ರೆಕ್ರೂಟ್ಮೆಂಟ್ ಮಾಡ್ತಿರೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ ಎಷ್ಟು ವ್ಯಾಕೆನ್ಸಿ ಇದೆ ಎಷ್ಟು ಸಂಬಳ ಸಿಗುತ್ತೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಹೇಗೆ ಅಪ್ಲೈ ಮಾಡೋದು ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಈ ರೆಕ್ರೂಟ್ಮೆಂಟ್ ಓವರ್ ವ್ಯೂನ ನೋಡೋದಾದ್ರೆ ರೆಕ್ರೂಟ್ಮೆಂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಇಂಡಿಯನ್ ಆರ್ಮಿ ಇನ್ನು ಎಷ್ಟು ಪೋಸ್ಟ್ ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದಾರೆ ಅಂದ್ರೆ ನೂರ ತೊಂಬತ್ತಾರು ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ರೆ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ದ ಇಂಡಿಯಾ ಎಲ್ಲಾರು ಆಗಿರ್ಬೋದು ಯಾವ ಪೋಸ್ಟ್ ಗೆ ಇವ್ರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಎಸ್ ಎಸ್ ಸಿ ಟೆಕ್ ಮತ್ತು ಎಸ್ ಎಸ್ ಸಿ ಡಬ್ಲ್ಯೂ ಟೆಕ್ ಇನ್ನು ಸ್ಯಾಲ್ರಿ ಬಂದು ಐವತ್ತೊಂದು ಸಾವಿರದ ನೂರಿಂದ ಎರಡೂವರೆ ಲಕ್ಷದವರೆಗೂ ಇರುತ್ತೆ ಇನ್ನು ಇದರ ವ್ಯಾಕೆನ್ಸಿ ಡೀಟೇಲ್ಸ್ ನ ಪೋಸ್ಟ್ ವೈಸ್ ನೋಡೋದಾದ್ರೆ ಎಸ್ ಎಸ್ ಸಿ ಟೆಕ್ ಮೆನ್ ಇದಕ್ಕೆ ನೂರ ಎಪ್ಪತ್ತೈದು ವ್ಯಾಕೆನ್ಸಿ ಇದೆ ಇನ್ನು ಎಸ್ ಎಸ್ ಸಿ ಟೆಕ್ ವುಮೆನ್ ಇವ್ರಿಗೆ ಹತ್ತೊಂಬತ್ತು ವ್ಯಾಕೆನ್ಸಿ ಇದೆ ಇನ್ನು ಎಸ್ ಎಸ್ ಸಿ ಡಬ್ಲ್ಯೂ ಟೆಕ್ ಇದಕ್ಕೆ ಒಂದು ವ್ಯಾಕೆನ್ಸಿ ಇದೆ ಇನ್ನು ಎಸ್ ಎಸ್ ಸಿ ಡಬ್ಲ್ಯೂ ನಾನ್ ಟೆಕ್ ಇದಕ್ಕೆ ಒಂದು ವ್ಯಾಕೆನ್ಸಿ ಇದೆ ಇನ್ನು ಇದಕ್ಕೆ ಬೇಕಾಗಿರೋ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಎಸ್ ಎಸ್ ಸಿ ಟೆಕ್ ಮೆನ್ ಇದಕ್ಕೆ ಬಿ ಎ ಅಥವಾ ಬಿ ಟೆಕ್ ನ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ರ ಅದೇ ಫೀಲ್ಡ್ ಅಲ್ಲಿ ಮುಗಿಸಿರ್ಬೇಕು ಸೊ ಯಾವ ಫೀಲ್ಡ್ ಗೆ ಏನೇನು ಯಾವ ಯಾವ ಬಿ ಎ ಮಾಡಿರ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಟಿಫಿಕೇಶನ್ ಇದೆ ಆ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ ಅದೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಇನ್ನು ಎಸ್ ಎಸ್ ಸಿ ಟೆಕ್ ವುಮೆನ್ ಇವ್ರಿಗೂ ಅಷ್ಟೇ ಬಿ ಎ ಅಥವಾ ಬಿ ಟೆಕ್ ಇನ್ ರಿಲವೆಂಟ್ ಫೀಲ್ಡ್ ಅಂದ್ರೆ ನೀವು ಯಾವ್ದಕ್ ಅಪ್ಲೈ ಮಾಡ್ತಾ ಅದರಲ್ಲೇ ನೀವು ಬಿ ಅಥವಾ ಎಕ್ ನ ಮುಗಿಸಿರ್ಬೇಕು ಇನ್ನು ಎಸ್ ಎಸ್ ಸಿ ಡಬ್ಲ್ಯೂ ಟೆಕ್ ಇವರು ಇ ಅಥವಾ ಬಿ ಟೆಕ್ ನ ಆಗುತ್ತೆ ಎಸ್ ಎಸ್ ಸಿ ಡಬ್ಲ್ಯೂ ನಾನ್ ಟೆಕ್ ಇದಕ್ಕೆ ನೀವು ಯಾವ್ದಾದ್ರು ಒಂದು ಗ್ರಾಜುಯೇಷನ್ ಮಾಡಿದ್ರೆ ಸಾಕು ಸೊ ಇಂಡಿಯನ್ ಆರ್ಮಿ ಎಸ್ ಎಸ್ ಸಿ ಟೆಕ್ ಫಾರ್ ಸಿಕ್ಸ್ಟಿ ಸೆಕೆಂಡ್ ಅಂದ್ರೆ ಇಷ್ಟನೇ ಸಲ ಇವರು ರೆಕ್ರೂಟ್ಮೆಂಟ್ ಮಾಡ್ತಿರೋದು ಮೆನ್ ಮತ್ತು ಎಸ್ ಎಸ್ ಸಿ ಡಬ್ಲ್ಯೂ ತರ್ಟಿ ತರ್ಡ್ ವುಮೆನ್ ಇವ್ರಿಗೆ ಏಜ್ ಲಿಮಿಟ್ ಬಂದು ಇಪ್ಪತ್ತು ಮೇಲ್ ಇರಬೇಕು ಮತ್ತು ಇಪ್ಪತ್ತೇಳು ಏಜ್ ಒಳಗಿರಬೇಕು ನಿಮ್ಮ ಏಜ್ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ನೋಡಿದಾಗ ನಿಮ್ದು ಏಜ್ ಇಪ್ಪತ್ತರ ಮೇಲೆ ಇಪ್ಪತ್ತೇಳರ ಒಳಗಿರಬೇಕು ಅಂದ್ರೆ ನೀವು ಎರಡು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಒಂದು ನಾಲ್ಕು ಎರಡ್ ಸಾವಿರದ ನಾಲ್ಕರ ಒಳಗೆ ಹುಟ್ಟಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನು ವಿಡೋ ಅಂದ್ರೆ ಇಂಡಿಯನ್ ಆರ್ಮಡ್ ಫೋರ್ಸ್ ಡಿಫೆನ್ಸ್ ಪರ್ಸನಲ್ ಇರ್ತಾರಲ್ಲ ಅವ್ರದ್ದು ಯಾರ್ದಾರು ಆರ್ನೆಸ್ ಅದರಲ್ಲಿ ಡೆತ್ ಆಗಿದ್ರೆ ಅವ್ರಿಗೂ ಕೂಡ ಚಾನ್ಸ್ ಇದೆ ಅದೇ ಏಳಿದ್ನಲ್ಲ ಒಂದೊಂದು ವ್ಯಾಕೆನ್ಸಿ ಇರೋದು ಅವ್ರಿಗೆ ಅವ್ರಿಗೆ ಏಜ್ ಲಿಮಿಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ಅವ್ರ ಏಜ್ ತರ್ಟಿ ಫೈವ್ ಆಗಿರಬೇಕು ಅಂದ್ರೆ ತರ್ಟಿ ಫೈವ್ ಒಳಗಿದ್ರೆ ಅಪ್ಲೈ ಮಾಡಬಹುದು ನೋಡಿದಾಗ ಅವ್ರ ಏಜ್ ಮೂವತ್ತೈದ್ರ ಒಳಗಿದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನು ಇದರ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ನೀವು ಹಾಕಿರ್ತಿರಲ್ಲ ಅದ್ರಲ್ಲಿ ಅಪ್ಲಿಕೇಶನ್ ಇಂದ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಮೇಲೆ ಅಥವಾ ನೀವು ಕರೆಕ್ಟ್ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ರ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮೇಲೆ ಡೈರೆಕ್ಟ್ ಎಸ್ ಎಸ್ ಬಿ ಇಂಟರ್ವ್ಯೂ ಇರುತ್ತೆ ಆ ಎಸ್ ಎಸ್ ಬಿ ಇಂಟರ್ವ್ಯೂನ ಕ್ಲಿಯರ್ ಮಾಡಿದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ ಸೊ ಏಪ್ರಿಲ್ ಎರಡು ಸಾವಿರದ ನಿಮಗೆ ಟ್ರೈನಿಂಗ್ ಎಲ್ಲ ಶುರು ಆಗುತ್ತೆ ಸೊ ಸ್ಟಾರ್ಟಿಂಗ್ ನಾಲ್ಕು ವರ್ಷ ನಿಮಗೆ ಟ್ರೈನಿಂಗ್ ಎಲ್ಲ ಆದ್ಮೇಲೆ ನಿಮ್ಮನ್ನ ಡೈರೆಕ್ಟ್ ಲೆಫ್ಟಿನೆಂಟ್ ಈ ಪೊಸಿಷನ್ ಗೆ ಸೊ ಅದಾದ್ಮೇಲೆ ಈ ತರ ಟೂ ಇಯರ್ಸ್ ಆದ್ಮೇಲೆ ಆಮೇಲೆ ಸಿಕ್ಸ್ ಇಯರ್ಸ್ ಆದ್ಮೇಲೆ ಈ ತರ ಪ್ರಮೋಷನ್ಸ್ ಇರುತ್ತೆ ಕ್ಯಾಪ್ಟನ್ ಮೇಜರ್ ಲೆಫ್ಟಿನೆಂಟ್ ಕಾಲೋನಲ್ ಈ ತರ ಎಲ್ಲ ಇದನ್ನ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಇನ್ನು ಇದರ ಸ್ಯಾಲ್ರಿ ಯಾವ ಯಾವ ಪೊಸಿಷನ್ ಅಲ್ಲಿ ಎಷ್ಟೆಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ಇಲ್ಲಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಈಗ ಮೈನ್ ಆಗಿ ನಮಗೆ ಬೇಕಾಗಿರೋದು ಲೆಫ್ಟಿನೆಂಟ್ ಈ ಪೊಸಿಷನ್ ಗೆ ನೋಡೋದಾದ್ರೆ ಪೇ ಲೆವೆಲ್ ಬಂದು ಲೆವೆಲ್ ಟೆನ್ನು ಎಷ್ಟು ಸಂಬಳ ಸಿಗುತ್ತೆ ಅಂದ್ರೆ ಐವತ್ತ ಸಾವಿರದ ನೂರಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರವರೆಗೂ ಸಿಗುತ್ತೆ ಇನ್ನು ನೀವು ಸ್ಟಾರ್ಟಿಂಗು ಫೋರ್ ಇಯರ್ಸ್ ಟ್ರೈನಿಂಗ್ ಅಲ್ಲಿ ಇರ್ತಿಲ್ಲ ಆ ಟೈಮಲ್ಲಿ ನಿಮಗೆ ಪ್ರತಿ ತಿಂಗಳು ಐವತ್ತಾರು ಸಾವಿರದ ನೂರು ರೂಪಾಯಿ ಸ್ಟೈಫಂಡ್ ಸಿಗುತ್ತೆ ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ಏನೇನು ಸಿಗುತ್ತೆ ಅದೆಲ್ಲ ನೋಟಿಫಿಕೇಶನ್ ಇದೆ ನೋಡಿ ಇನ್ನು ಇದಕ್ಕೆ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಮತ್ತು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ರೆ ಪಾಸ್ ಮಾಡಿ ನೋಡಿ ಹಾಗೆ ನಾನು ಹೇಳ್ತೀನಿ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ ರಿಜಿಸ್ಟರ್ ಅಂತ ಬರುತ್ತೆ ಅಲ್ಲಿ ನಿಮ್ದು ಅದ್ ಕೇಳುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅದಾದ್ಮೇಲೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ ತೋರಿಸುತ್ತೆ ಆ ಅಪ್ಲಿಕೇಶನ್ ಕೇಳ್ತಾರೆ ಅದನ್ನೆಲ್ಲ ಅದನ್ನೆಲ್ಲ ಫಿಲ್ ಕೇಳುತ್ತೆ ಅಪ್ಲೋಡ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಡಿ ಅಥವಾ ಸಬ್ಮಿಟ್ ಮತ್ತೆ ಓಪನ್ ಮಾಡಿ ಏನಾದ್ರು ಕರೆಕ್ಷನ್ ಮಾಡಿದ್ರೆ ಮತ್ತೆ ಸಬ್ಮಿಟ್ ಅಂತ ಕೊಡ್ಲೇಬೇಕಿರುತ್ತೆ ಇಲ್ಲ ಅಂದರೆ ಅದನ್ನ ಅದು ನೀವೇನು ಅಪ್ಡೇಟ್ ಮಾಡಿರ್ತೀರೋ ಅದನ್ನ ತಗೊಂಡಿರಲ್ಲ ಈ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರುತ್ತಲ್ಲ ಆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡಬಹುದು ಸೊ ಡೌನ್ಲೋಡ್ ಮಾಡ್ಬೇಕಾದ್ರೆ ನೀವು ಎರಡು ಕಾಪಿನ ಪ್ರಿಂಟ್ ತಗೋಬೇಕಿರುತ್ತೆ ಯಾಕೆಂದ್ರೆ ಮುಂದೆ ಇದು ಬೇಕಾಗುತ್ತೆ ಅದಕ್ಕೋಸ್ಕರ ಅಂದ್ರೆ ನೀವು ಏನಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ಬೇಕಾರೆ ಅವಾಗೆಲ್ಲ ಈ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ ಎರಡು ಅಥವಾ ಮೂರ್ ಕಾಪಿನ ಪ್ರಿಂಟ್ ತೆಗೆದಿಟ್ಕೊಂಡಿರಿ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಈ ಅಪ್ಲಿಕೇಶನ್ ಬಂದು ಇಪ್ಪತ್ತು ಆರು ಎರಡ್ ಸಾವಿರದ ಸ್ಟಾರ್ಟ್ ಆಗಿದೆ ಇನ್ನು ಈ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಬಂದು ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ ಮೂರು ಇನ್ನು ಈ ಇಂಟರ್ವ್ಯೂ ಎಲ್ಲ ಯಾವಾಗ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರುತ್ತೆ ಇನ್ನು ಇದರ ಟ್ರೈನಿಂಗ್ ಬಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಶುರು ಆಗುತ್ತೆ ಹಾಗೆ ಇದರ ನೋಟಿಫಿಕೇಶನ್ ಹೇಗಿದೆ ಮತ್ತು ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ ಇದೇ ಇಂಡಿಯನ್ ಆರ್ಮಿ ಅವರು ಬಿಟ್ಟಿರೋ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಅಲ್ಲಿ ಬೇಕಾಗಿರೋ ಮೈನ್ ಮೈನ್ ಥಿಂಗ್ಸ್ ಏನಿದೆ ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಅಲ್ಲಿ ಹೇಳಿದ್ದೀನಿ ಆದ್ರೂ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಓದ್ಕೊಳ್ಳಿ ಈ ಸ್ಟ್ರೀಮ್ ಗೆ ನೀವ್ ಅಪ್ಲೈ ಮಾಡ್ತಿದ್ರ ಅಂದ್ರೆ ಯಾವ ಯಾವ್ದ್ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ ಆಗುತ್ತೆ ಅಂತ ಇಲ್ಲಿದೆ ಮತ್ತೆ ಎಷ್ಟು ವ್ಯಾಕೆನ್ಸಿ ಇದೆ ಫುಲ್ ಡೀಟೈಲ್ ಆಗಿ ಇಲ್ಲಿದೆ ಅದನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕ್ಯಾಪ್ಷನ್ ಫಿಲ್ ಮಾಡಿ ಇಲ್ಲಿ ಕೊಟ್ಬಿಟ್ಟು ಎಂಟರ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ ಆವಾಗ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿ ಬಂದು ನೋಡೋದಾದ್ರೆ ಅವ್ರು ಬಿಟ್ಟಿರೋ ನೋಟಿಫಿಕೇಶನ್ ಎಲ್ಲ ಇಲ್ಲಿ ಬೇಕಾದ್ರೆ ಇಲ್ಲಿಂದಲೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದಲೂ ಬೇಕಾದ್ರೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೋದು ಆಮೇಲೆ ಬಂದ್ಬಿಟ್ಟು ಇಲ್ಲಿ ಆಫೀಸರ್ ಎಂಟ್ರಿ ಅಪ್ಲೈ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಥವಾ ಇಲ್ಲಿ ಫಸ್ಟ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇನ್ನು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ಬಿಟ್ಟು ಇಲ್ಲಿ ಏನೇನ್ ಡೀಟೇಲ್ಸ್ ಇದೆ ಇದನ್ನೆಲ್ಲ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಆಮೇಲೆ ಲಾಗಿನ್ ಆಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಕೇಳುತ್ತೆ ಎಲ್ಲದನ್ನೂ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ ಸೊ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಇದ್ರ ಈ ಎಸ್ ಎಸ್ ಸಿ ಟೆಕ್ ಈ ಪೋಸ್ಟ್ ಅಲ್ಲಿ ಇಂಟ್ರೆಸ್ಟ್ ಇದರ ಮತ್ತು ಬಿ ಇ ಅಥವಾ ಬಿ ಟೆಕ್ ಮುಕ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಂಟ್ರೆಸ್ಟ್ ಇರೋ ಹಾಕಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು